Good afternoon, students. Today we will discuss about the concept of motion in a straight line chapter. First you see motion in a straight line or one dimensional motion in a straight line or one dimensional motion. Already one class is over. The basic concept of this title, the motion in a straight line. Okay, the next point is distance or path length. The another concept of this title, already first class mein concept solve kiyidre, repeat one second nodi. Distance or path length. Yes, agadre first you can write definition. Edudre distance or path length. Distance or path length. The actual path between the path between or actual path between initial and final position of the particle is called distance or path length. Yes, it is clear. Then second point is, it is a scalar quantity. The next point, its SI unit is meter. Its SI unit is meter, symbol small m. Yes, next title is displacement. Next title is displacement. ಇಲ್ಲಿ ಏನು ಮಾಡಿದೀವಿ ನಾವು ಪಾತ್ ಲೆಂತ್ ಅಂತ ಹೇಳಿದೀವಿ ಏನು ಇಲ್ಲಿ ಏನು ಕೊಟ್ಟಿವಿ ಪಾತ್ ಲೆಂತ್ ಇಲ್ಲಿ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಿಟ್ವಿ ಈಗ ಇದಕ್ಕೆ ಒಂದು ಡೈಗ್ರಾಮ್ ಹಾಕಿ ಬಿಡ್ತೀನಿ ಬೇಕಾದ್ರೆ ನಿಮ್ಗೆ ಅರ್ಥ ಆಗ್ತದೆ ನಾ ಡೈಗ್ರಾಮ್ ಅಂಟಿಗೆ ಕ್ಲಿಕ್ ಒಂದು ಡೈಗ್ರಾಮ್ ಹಾಕೋಕ್ತೀನಿ ದಿಸ್ ಈಸ್ ದ ಇನಿಷಿಯಲ್ ಪೊಸಿಷನ್ ಯು ಕ್ಯಾನ್ ಮೆನ್ಷನ್ ಲೆಟರ್ ಪಿ ದೆನ್ ದ ಪಾರ್ಟಿಕಲ್ ಮೂವಿಂಗ್ ಲೈಕ್ ದಿಸ್ ಈ ಟೈಪ್ ಹೋಗ್ತದೆ ದ ಕ್ಯೂ ಪಾಯಿಂಟ್ ದ ಫೈನಲ್ ಪಾಯಿಂಟ್ ಹೌದಾ ಎಸ್ ದ ಡೈರೆಕ್ಷನ್ ಇಂಡಿಕೇಟ್ ಎರೋ ಮಾರ್ಕ್ ಇಂಡಿಕೇಟ್ ಡೈರೆಕ್ಷನ್ ಆಫ್ ಪಾರ್ಟಿಕಲ್ ಫ್ರಾಮ್ ಇನಿಷಿಯಲ್ ಪೊಸಿಷನ್ ಪಿ ಟು ಫೈನಲ್ ಪೊಸಿಷನ್ ಕ್ಯೂ ಲೈಕ್ ದಿಸ್ ಹೌದಾ ಈ ಟೈಪ್ ಹೋಗ್ಲಿಕ್ಕೆ ಅದಕ್ಕೆ ಇದೇನಲ್ಲ ಆಕ್ಚುವಲ್ ಪಾತ್ ಇದು ಹೌದಾ ಅದಕ್ಕೆ ಇಲ್ಲಿ ನಾನು ಡಿಫ್ರೆನ್ಸ್ ಅಲ್ಲಿ ಹೇಳ್ತೀನಿ ನಿಮ್ಗೆ ಗೊತ್ತಾಗ್ತದ ವಾಟ್ ಆರ್ ದ ಡಿಫ್ರೆನ್ಸ್ ಬಿಟ್ವೀನ್ ಡಿಸ್ಟೆನ್ಸ್ ಅಂಡ್ ಡಿಸ್ಪ್ಲೇಸ್ಮೆಂಟ್ ಅನ್ನು ಕನ್ಫರ್ಮ್ ಆಗ್ತದೆ ದಿಸ್ ಇಸ್ ದ ಡೈಗ್ರಾಮ್ಯಾಟಿಕಲಿ ರೀಪ್ರೆಸೆಂಟೇಶನ್ ಆಫ್ ಡಿಸ್ಟೆನ್ಸ್ ಆರ್ ಪಾತ್ ಲೆಂತ್ ಈಗ ಡಿಸ್ಪ್ಲೇಸ್ಮೆಂಟ್ ಬರ್ತೀನಿ ನಾನು ಡಿಸ್ಪ್ಲೇಸ್ಮೆಂಟ್ ಏನ್ ಹೇಳ್ತದೆ ನೋಡಿ ದ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ ಇನಿಷಿಯಲ್ ಅಂಡ್ ಫೈನಲ್ ಪೊಸಿಷನ್
is called is called tell me displacement. Displacement ಏನ ಅಂತ ಕೊಟ್ಟಿದ್ದಕ್ಕ displacement. ಹಾಗಾದ್ರೆ ನೆಕ್ಸ್ಟ್ ಇದಕ್ಕ ಸಬ್ ಪಾಯಿಂಟ್ಸ್ ಬರೋಣ. ಹಾಗಾದ್ರೆ ಇದು ಒಂದು ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2 ಏನ್ ಹೇಳ್ತದ ಅಂದ್ರೆ ಇಟ್ ಈಸ್ ಎ ವೆಕ್ಟರ್ ಕ್ವಾಂಟಿಟಿ. ಬಟ್ ಇಟ್ ಈಸ್ ಎ ಸ್ಕೇಲರ್ ಕ್ವಾಂಟಿಟಿ ಆಗಿತ್ತು. ಇಟ್ ಈಸ್ ಎ ವೆಕ್ಟರ್ ಕ್ವಾಂಟಿಟಿ. ವೆಕ್ಟರ್ ಕ್ವಾಂಟಿಟಿ ಇಟ್ ಈಸ್ ಎ ವೆಕ್ಟರ್ ಕ್ವಾಂಟಿಟಿ. ನೆಕ್ಸ್ಟ್ ಪಾಯಿಂಟ್ ಇಟ್ಸ್ ಎಸ್ ಐ ಯೂನಿಟ್ ಸೇಮ್ ಇರ್ತದೆ. ಇಟ್ಸ್ ಎಸ್ ಐ ಯೂನಿಟ್ ಈಸ್ ಮೀಟರ್. ಮೀಟರ್ ಸೇಮ್ ಆಸ್ ಕಂಪೇರ್ ಟು ಡಿಸ್ಟೆನ್ಸ್. ಹೌದಾ? ಇದನ್ನ ಡಯಾಗ್ರಾಮ್ಯಾಟಿಕಲಿ ರಿಪ್ರೆಸೆಂಟೇಷನ್ ಮಾಡ್ತೀವಿ ನೋಡಿ. ಯು ಟೇಕ್ ಫಸ್ಟ್ ಡಿಸ್ಟೆನ್ಸ್. ಯು ಟೇಕ್ ಫಸ್ಟ್ ಡಿಸ್ಟೆನ್ಸ್ ಎಸ್. ದಿಸ್ ಇಸ್ ದ ಇನಿಷಿಯಲ್ ಪೊಸಿಷನ್ ಪಿ, ದ ಫೈನಲ್ ಪೊಸಿಷನ್ ಕ್ಯೂ. ಬಟ್ ವಾಟ್ ಈಸ್ ದ ಡಿಸ್ಪ್ಲೇಸ್ಮೆಂಟ್? ಯು ಟೇಕ್ ಶಾರ್ಟೆಸ್ಟ್ ಡಿಸ್ಟೆನ್ಸ್. ಯು ಟೇಕ್ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಎಸ್. ಎಸ್ ದ ಡಾಟೆಡ್ ಲೈನ್ ಏನ್ ಕೊಟ್ಟಿವಿ ನೋಡ್ರಿ ನಾವು. ಇದು ಏನಾಗುತ್ತಂದ್ರ ಡಿಸ್ಪ್ಲೇಸ್ಮೆಂಟ್. ದಿಸ್ ಇಸ್ ಕಾಲ್ಡ್ ಡಿಸ್ಪ್ಲೇಸ್ಮೆಂಟ್. ಡಿಸ್ಪ್ಲೇಸ್ಮೆಂಟ್ ಯಾವ್ದ್ರಿ? ದ ಡಾಟೆಡ್ ಲೈನ್. ಏನ್ ಒಳಗಡೆ ಕೊಟ್ಟಿವಲ್ಲ, ಇದ್ರ ಕೊಟ್ಟಿವಲ್ಲ, ದಿಸ್ ಇಸ್ ದ ಡಿಸ್ಪ್ಲೇಸ್ಮೆಂಟ್. ದಿಸ್ ಇಸ್ ದ ಡಿಸ್ಪ್ಲೇಸ್ಮೆಂಟ್. ಹೌದಾ? ಇದು ಡಿಸ್ಪ್ಲೇಸ್ಮೆಂಟ್ ಆಗ್ತದೆ ನಿಮ್ಗೆ. ಇದು ಏನಾಗುತ್ತೆ? ಡಿಸ್ಟೆನ್ಸ್ ಆಯ್ತು. ಎಕ್ಸಾಂಪಲ್ ಹೇಳ್ತೀವಲ್ರಿ, ಇಲ್ಲಿಂದ ಬೆಳಗಾವಿಗೆ ಹೋಗ್ಬೇಕಾಗಿತ್ತು. ಇಲ್ಲಿಂದ ಬೆಳಗಾವಿಗೆ ಹೋಗ್ಬೇಕಾದ್ರೆ ಡೈರೆಕ್ಷನ್ ಬೇರೆ ಬೇರೆ ಇರ್ತಾವ. ಒಂದ್ ಅಲ್ತನಿ ಇಂಗ್ಲಾಶ್ ಹೋಗ್ಬೋದು, ಒಂದ್ ಹಿಂಗ ಲೋಕಾಪುರ ಹಿಂಗ ವಯಾಶ್ ಹೋಗ್ಬೋದು. ಬಟ್ ಅದು ಡಿಸ್ಟೆನ್ಸ್ ಡಿಸ್ಪ್ಲೇಸ್ಮೆಂಟ್ ಅಲ್ಲಿ ಡಿಸ್ಟೆನ್ಸ್. ಯಾಕೆ ಡಿಸ್ಟೆನ್ಸ್ ಅಂತ ಹೇಳ್ತೀರಿ? ನೀವು ಶಾರ್ಟೆಸ್ಟ್ ಡಿಸ್ಟೆನ್ಸ್, ಕಡಿಮೆ ಒಂದು ಎಲ್ಲಿ ಪ್ಲೇಸ್ ಸಿಗ್ತೈತೆ ಅಥವಾ ಕಡಿಮೆ ಎಲ್ಲಿ ಡಿಸ್ಟೆನ್ಸ್ ಸಿಗ್ತೈತೆ ಆ ಕಡೆ ಹೋಗ್ತೀರಿ ನೀವು. ಹೌದಾ? ಅದಕ್ಕೆ ಅದಕ್ಕೆ ಪಾತಲೆ ಅಂತ ಡಿಸ್ಟೆನ್ಸ್ ಅಂತ ಹೇಳ್ತಾರೆ. ಡಿಸ್ಟೆನ್ಸ್ ಈಸ್ ಆಲ್ವೇಸ್ ಪಾಸಿಟಿವ್, ಬಟ್ ಡಿಸ್ಪ್ಲೇಸ್ಮೆಂಟ್ ಪಾಸಿಟಿವ್ ನೆಗೆಟಿವ್ ಜೀರೋ. ಅದಕ್ಕೆ ನೀವು ಯಾವಾಗಲೂ ಡ್ರೈವರ್ ಅಥವಾ ನೀವು ಗಾಡಿ ಮುಗಿಸ್ಬೇಕಾದ್ರೆ ಎಷ್ಟು ಡಿಸ್ಟೆನ್ಸ್ ಅದ, ಡಿಸ್ಟೆನ್ಸ್ ವೈಸ್ ಮುಗಿಸ್ತೀರಿ. ಡಿಸ್ಪ್ಲೇಸ್ಮೆಂಟ್ ಅಲ್ಲ, ಯಾಕೆ ಡಿಸ್ಪ್ಲೇಸ್ಮೆಂಟ್ ಅಂದ್ರೆ ಹೋಗಿ ಹೊಳೆ ಬಂದ್ರೆ ಜೀರೋ ಆಗ್ಬಿಡ್ತೈತ್ರಿ. ಡಿಸ್ಟೆನ್ಸ್ ಅಂದ್ರೆ ಜೀರೋ ಆಗಂಗಿಲ್ಲ, ಹೋಗಿದ್ದು ಕೌಂಟ್ ಆಗತೈತಿ, ಬರ್ಬೋದು ಕೌಂಟ್ ಆಗ್ತೈತಿ. ಅಂದ್ರೆ ಏನು ಡಿಫ್ರೆನ್ಸ್ ಅಂದ್ರೆ ಡಿಸ್ಟೆನ್ಸ್ ಆಲ್ವೇಸ್ ಪಾಸಿಟಿವ್, ಡಿಸ್ಪ್ಲೇಸ್ಮೆಂಟ್ ಪಾಸಿಟಿವ್ ನೆಗೆಟಿವ್ ಆರ್ ಜೀರೋ. ಇದು ಇಷ್ಟು ನೀವು ಕನ್ಫರ್ಮ್ ಮಾಡ್ಕೋಬೇಕು. ತಿಳಿತಲ್ಲ? ಓಕೆ. ನೆಕ್ಸ್ಟ್ ಡೈರೆಕ್ಟ್ ಏನ್ ಮಾಡೋದು ಅಂದ್ರೆ ಡಿಫ್ರೆನ್ಸ್ ಬಿಟ್ವೀನ್ ಡಿಫ್ರೆನ್ಸ್ ಬಿಟ್ವೀನ್ ಡಿಸ್ಟೆನ್ಸ್ ಅಂಡ್ ಡಿಸ್ಪ್ಲೇಸ್ಮೆಂಟ್. ಯಾವಾಗಲೂ ನೀವು ವ್ಯತ್ಯಾಸದ ಮುಖಾಂತರ ಸ್ಟಡಿ ಮಾಡಿದ್ರೆ ಅಂದ್ರೆ ಈಸಿಲಿ ಕ್ಯಾಚ್ ಮಾಡ್ಕೋಬಹುದು, ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋಬಹುದು. ಅದಕ್ಕೆ ಯಾವಾಗಲೂ ಏನ್ ಮಾಡ್ಬೇಕು ನೀವು? ರೀಡ್ ಅಂಡರ್ಸ್ಟ್ಯಾಂಡಿಂಗ್ ರೈಟ್. ರೀಡ್ ಅಂಡರ್ಸ್ಟ್ಯಾಂಡಿಂಗ್ ರೈಟ್ ಏನ್ರಿ? ಯೂಸ್ವಲಿ ನೀವು ಡಿಫ್ರೆನ್ಸ್ ಬಿಟ್ವೀನ್ ಡಿಫ್ರೆನ್ಸ್ ಮಾಡಿದ್ರೆ ಅಂದ್ರೆ ಈಸಿಯಾಗಿ ನೀವು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳಕ್ ಸಾಧ್ಯದ. ಅಂದಾಗ ಎಕ್ಸಾಂಪಲ್ ರೈಟ್ ಮಾಡ್ತೀರಿ ಎಸ್. ಹಾಗಾದ್ರೆ ಎರಡು ಕಾಲಮ್ ಮಾಡ್ಕೊಳೋಣ. ಫಸ್ಟ್ ಕಾಲಮ್ ನಲ್ಲಿ ಡಿಸ್ಟೆನ್ಸ್, ಫಸ್ಟ್ ಕಾಲಮ್ ನಲ್ಲಿ ಡಿಸ್ಟೆನ್ಸ್, ಸೆಕೆಂಡ್ ಕಾಲಮ್ ನಲ್ಲಿ ಡಿಸ್ಪ್ಲೇಸ್ಮೆಂಟ್. ಎಸ್ ಓಕೆ. ವೆರಿ ಸಿಂಪಲ್ ಕನ್ಸೆಪ್ಟ್. ಮೊದಲ ನಾವು ಡೆಫಿನಿಷನ್ ತಗೊಂಡ್ರಿ, ಸಿಂಪಲ್ ಅದ. ಇಲ್ಲಿ ಏನ್ ಮಾಡ್ತೀವಿ ನಾವು? ಪಾತ್ ಲೆಂತ್. ತಿಳಿತಾ? ಪಾತ್ ಲೆಂತ್ ಬಿಟ್ವೀನ್ ಇನಿಷಿಯಲ್ ಅಂಡ್ ಫೈನಲ್ ಪೊಸಿಷನ್. ತಿಳಿತಾ? ದಿಸ್ ಇಸ್ ದ ಒನ್. ಇನ್ನು ಡಿಸ್ಪ್ಲೇಸ್ಮೆಂಟ್ ಬಂದಾಗ ಫಸ್ಟ್ ಒನ್ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ ಇನಿಷಿಯಲ್ ಅಂಡ್ ಫೈನಲ್ ಪೊಸಿಷನ್. ಇಟ್ ಇಸ್ ಕ್ಲಿಯರ್?
Yes, very good. The second difference for the L distance dali, it is a scalar quantity. It is a scalar quantity. So it is a scalar. Sir, so quantity for the bar is it is a scalar quantity. Ille na kutta kare. It is a vector quantity. It is a vector quantity. It is a vector quantity. ಹೌದಾ ಯೂನಿಟ್ ಬರಂಗಿಲ್ಲ ಯಾಕಂದ್ರೆ ಎರಡೂ ಯೂನಿಟ್ ಸೇಮ್ ಅದರಿ ಡಿಸ್ಟೆನ್ಸ್ ಡಿಸ್ಪ್ಲೇಸ್ಮೆಂಟ್ ಅದು ಎರಡೂ ಯೂನಿಟ್ ಸೇಮ್ ಅದರಿಂದ ನಾವು ಯೂನಿಟ್ ಹಚ್ಚೋಂಗಿಲ್ಲ ಎಸ್ ಇನ್ ಥರ್ಡ್ ಒನ್ ಡಿಸ್ಟೆನ್ಸ್ ಇಟ್ ಈಸ್ ಆಲ್ವೇಸ್ ಪಾಸಿಟಿವ್ ಅಥವಾ ಇಟ್ ಈಸ್ ಎ ಪಾಸಿಟಿವ್ ಇದು ಯಾವಾಗಲೂ ಏನಾಗುತ್ತೆ ಪಾಸಿಟಿವ್ ಆಗ್ತದೆ ಇಟ್ ಈಸ್ ಪಾಸಿಟಿವ್ ಯಾವುದು ಡಿಸ್ಟೆನ್ಸ್ ಇಟ್ ಮೀನ್ಸ್ ಡಿಸ್ಟೆನ್ಸ್ ಡಿಸ್ಟೆನ್ಸ್ ಇಸ್ ಎ ಪಾಸಿಟಿವ್ ಆಲ್ವೇಸ್ ಪಾಸಿಟಿವ್ ಇಲ್ಲಿ ಬರ್ತೀವಿ ಇದು ಇನ್ವರ್ಟಿವ್ ಇಟ್ ಈಸ್ ಪಾಸಿಟಿವ್ ಕಾಮ ಓಆರ್ ಆರ್ ಅಂತ ವರ್ಡ್ ಯೂಸ್ ಮಾಡೋಣ ಪಾಸಿಟಿವ್ ಆರ್ ನೆಗೆಟಿವ್ ಆರ್ ಝೀರೋ ಆರ್ ಝೀರೋ ಎಸ್ ಡಿಸ್ಪ್ಲೇಸ್ಮೆಂಟ್ ಕ್ಯಾನ್ ಬಿ ಪಾಸಿಟಿವ್ ನೆಗೆಟಿವ್ ಝೀರೋ ಪಾಸಿಟಿವ್ ಆರ್ ನೆಗೆಟಿವ್ ಆರ್ ಝೀರೋ ಬಟ್ ಡಿಸ್ಟೆನ್ಸ್ ಇಟ್ ಕ್ಯಾನ್ ಆಲ್ವೇಸ್ ಪಾಸಿಟಿವ್ ಇದನ್ನು ಯಾವಾಗಲೂ ಪಾಸಿಟಿವ್ ಅಂತ ಹೇಳ್ತಾರೆ ಎಸ್ ಇದು ಏನ್ ಮಾಡ್ತೀವಿ ಇಟ್ ಕೆನಾಟ್ ಬಿ ರೀಪ್ರೆಸೆಂಟೆಡ್ ಡಿಸ್ಟೆನ್ಸ್ ಕೆನಾಟ್ ಬಿ ರೀಪ್ರೆಸೆಂಟೆಡ್ ಬಟ್ ಡಿಸ್ಪ್ಲೇಸ್ಮೆಂಟ್ ಕ್ಯಾನ್ ಬಿ ರೀಪ್ರೆಸೆಂಟೆಡ್ ಇಟ್ ಕೆನಾಟ್ ಬಿ ರೀಪ್ರೆಸೆಂಟೆಡ್ ನಾಲ್ಕನೇ ಡಿಫ್ರೆನ್ಸ್ ಇಟ್ ಕೆನಾಟ್ ಬಿ ರೀಪ್ರೆಸೆಂಟೆಡ್ ಇಟ್ ಕೆನಾಟ್ ಬಿ ರೀಪ್ರೆಸೆಂಟೆಡ್ ಇಲ್ಲಿ ನಾಲ್ಕನೇ ಏನಾಗುತ್ತೆ ಇಟ್ ಕ್ಯಾನ್ ಬಿ ರೀಪ್ರೆಸೆಂಟೆಡ್ ಇದನ್ನ ನಾವು ತೋರಿಸಬಹುದು ಇಲ್ಲೇ ಹೋಗು ಅಂತ ತೋರಿಸಬಹುದು ಇದನ್ನ ತೋರ್ಸಕ್ ಬರಂಗಿಲ್ಲ ಹೌದಾ ಇದು ಕನ್ವೀನಿಯಂಟ್ ಆ ಕಡೆ ಹೋಗ್ತದೆ ಇದು ಕೊಟ್ಟ ಮಾರ್ಗದಲ್ಲಿ ಹೋಗ್ಬೇಕು ನೀ ಲಾಶ್ ಹೋಗು ಅಂತ ಹೇಳ್ತದ ನೀ ಬೆಳಗಾವ್ ಹೋಗ್ಬೇಕಾದ್ರ ಮುದೋಳ್ಪು ಲೋಕಾಪುರ ಎರಗಟ್ಟಿಯಿಂದ ಬೆಳಗಾವ್ ಹೋಗು ಅಂತ ಹೇಳ್ತದೆ ಇದು ಅದು ಇಟ್ ಕ್ಯಾನ್ ಬಿ ರೀಪ್ರೆಸೆಂಟೆಡ್ ಬಟ್ ಇಟ್ ಕೆನಾಟ್ ಬಿ ರೀಪ್ರೆಸೆಂಟೆಡ್ ಹೌದಾ ನೀನು ಇದು ತಿಳಿದ ಮಾರ್ಗದಲ್ಲಿ ಹೋಗ್ಬೇಕು ಇದು ಕೊಟ್ಟ ಮಾರ್ಗದಲ್ಲಿ ಹೋಗ್ಬೇಕು all of the very important concept of difference between very important concept of distance and displacement yes I think you can understand all these things already first class in hindi repeat on second matha helthina helaragidina yakana manni video incomplete aitadu due to the some problem yes next agade illi bartinre next point is velocity symbol v already we know the definition of velocity repeat one second matha tagondindri velocity enada velocity the rate of change of displacement kanta telreda displacement the rate of change of displacement with time yes simple then velocity is equal to displacement divided by time taken displacement divided by time taken that is v is equal to s by t the symbol of displacement is s the symbol of time is t time taken is t yes then v equal to s by t the next point is edradri next point velocity do it is a vector quantity is a vector quantity next point its SI unit is meter per second the next point its dimension is m raised to 0 l raised to 1 t raised to -1 ಯಾಕೆ m ಅಂದ್ರೆ ಮೀಟರ್ ಲೆಂತ್ l ರೇಸ್ಟ್ ಟು 1 ಕೆಳಗಡೆ ಸೆಕೆಂಡ್ ಇತ್ತು t ರೇಸ್ಟ್ ಟು 1 ಮೇಲೆ ಹೋದಾಗ t ರೇಸ್ಟ್ ಟು -1 ಅಂತ ಮಾಸ್ ಇಲ್ಲ m ರೇಸ್ಟ್ ಟು 0 ಬರ್ತೀವಿ ಎಸ್
This is the concept of velocity. You can understand easily. Yes. The next point is. I will remove this one. Next point is speed. Speed. Illu yelladukku now difference helumri. What are the difference between velocity and speed? Yakan you easily you can understanding these two things, speed and velocity. Avuna quick aagi neevu artha maadkobodri. Yes. The next point is speed. Next title is speed. Speed. Again the symbol is V. The rate of change of displacement with time is called the velocity. But ill now en madbekagutta, the rate of change of distance. Displacement is replaced by distance. Agadre nodi definition en kodbeku, the rate of first point, the rate of change of distance with time. Yes, simple. Henry, the rate of change of distance with time. Yes. Agar next speed is equal to distance divided by time taken. Okay? Yes. The next point is it is a scalar quantity. Sorry. ಯಾಕೆ ಸ್ಪೀಡ್ ಡಿಸ್ಟೆನ್ಸ್ ಅನ್ನು ಒಳಗೊಂಡದ ಅದಕ್ಕೆ ಇಟ್ ಈಸ್ ಎ ಯಾವ ಕ್ವಾಂಟಿಟಿ ಇದು ಸ್ಕೇಲರ್ ಕ್ವಾಂಟಿಟಿ ಇಟ್ ಈಸ್ ಎ ಸ್ಕೇಲರ್ ಕ್ವಾಂಟಿಟಿ ದ ನೆಕ್ಸ್ಟ್ ಪಾಯಿಂಟ್ ಇಟ್ಸ್ ಎಸ್ ಐ ಯುನಿಟ್ ಈಸ್ ಸೇಮ್ ಮೀನ್ಸ್ ಮೀಟರ್ ಪರ್ ಸೆಕೆಂಡ್ ಅಗೇನ್ ಇಟ್ಸ್ ಡೈಮೆನ್ಷನ್ ಈಸ್ same compared to velocity. M raised to 0, L raised to 1, T raised to minus 1. It is clear? Yes. The next thing we will do is difference between remove the node. The next concept will be difference. If you repeat the difference, easy ಆಗಿ ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ ಅರ್ಥ ಆಗ್ತದ ಅಂಡರ್ಸ್ಟ್ಯಾಂಡಿಂಗ್ ಆಗ್ತಂದ್ರೆ ಬರೆಯಕ್ಕೆ ಬರ್ತದ್ರಿ ಬರೀ ರೀಡ್ ಮಾಡಿದ್ರೆ ಬರೆಯಕ್ಕೆ ಬರಂಗಿಲ್ಲ ರೀಡ್ ಅಂಡರ್ಸ್ಟ್ಯಾಂಡಿಂಗ್ ರೈಟ್ ಏನ್ರಿ ಬರೀ ರೀಡ್ ಮಾಡಿ ರೈಟ್ ಮಾಡಕ್ಕೆ ಬರೆಯಕ್ಕೆ ಬರಂಗಿಲ್ಲ ರೀ ಅಂಡರ್ಸ್ಟ್ಯಾಂಡಿಂಗ್ ಆಗ್ಬೇಕು ಅದಕ್ಕೆ ಫಾರ್ಮುಲಾ ಏನದ ರೀಡ್ ಅಂಡರ್ಸ್ಟ್ಯಾಂಡಿಂಗ್ ರೈಟ್ ದ ವೆರಿ ಇಂಪಾರ್ಟೆಂಟ್ ಕನ್ಸೆಪ್ಟ್ ಏನ್ರಿ ಎಸ್ ದ ನೆಕ್ಸ್ಟ್ ಹಾಗಾದ್ರೆ ನೆಕ್ಸ್ಟ್ ಪಾಯಿಂಟ್ ಈಸ್ difference between velocity and speed. Next point is difference between velocity and speed. Yes, you take two column, the first column is velocity, then second column is speed. Yes, simple, very simple. Yes, then first one, velocity is equal to displacement divided by time taken. In this side, speed is equal to distance divided by time taken. A very simple concept. Then second one, it is a vector quantity. Yavudu velocity. It is a vector quantity. Yes. Idu enaga tharadre, it is a scalar quantity. Yes, you can understand easily. Yes. Then third point is, it is always negative, positive or zero. Yeah, the velocity vector quantity. How then?
ಹಾಗಾದ್ರೆ ಇದು ವ್ಯಾಲ್ಯೂ ಏನಂತದಿ ಇಟ್ಸ್ ವ್ಯಾಲ್ಯೂ ಇಸ್ ಪಾಸಿಟಿವ್ ಆರ್ ನೆಗೆಟಿವ್ ಆರ್ ಜೀರೋ ಎದ್ರದ್ರಿ ವೆಲಾಸಿಟಿ ಇದ ವೆಲಾಸಿಟಿ ವ್ಯಾಲ್ಯೂ ಪಾಸಿಟಿವ್ ನೆಗೆಟಿವ್ ಆರ್ ಜೀರೋ ಎಸ್ ಇಲ್ಲಿಗೆ ಬರ್ತೀನಿ ಇದ್ರ ಇಟ್ಸ್ ವ್ಯಾಲ್ಯೂ ಈಸ್ ಆಲ್ವೇಸ್ ಪಾಸಿಟಿವ್ ಎಸ್ ದಿಸ್ ಇಸ್ ದ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆಫ್ ದ ಡಿಫ್ರೆನ್ಸ್ ಬಿಟ್ವೀನ್ ವೆಲಾಸಿಟಿ ಅಂಡ್ ಸ್ಪೀಡ್ ಅರ್ಥ ಆಯ್ತಾ ಎಸ್ ಅಂಡರ್ಸ್ಟ್ಯಾಂಡಿಂಗ್ ಆಯ್ತಾ ಅನಿಸ್ತದೆ ಎಸ್ ನೆಕ್ಸ್ಟ್ ಪಾಯಿಂಟ್ ನೆಕ್ಸ್ಟ್ ಎವರೇಜ್ ವೆಲಾಸಿಟಿ ನೆಕ್ಸ್ಟ್ ಪಾಯಿಂಟ್ ಈಸ್ ಎವರೇಜ್ ವೆಲಾಸಿಟಿ ಎಸ್ ಎವರೇಜ್ ವೆಲಾಸಿಟಿ ಇಟ್ ಈಸ್ ಸಿಂಬಾಲಿಕಲಿ ಡಿನೋಟೆಡ್ ಆಸ್ ವಿ ಬಾರ್ ಎವರೇಜ್ ವೆಲಾಸಿಟಿ ಈಸ್ ಈಕ್ವಲ್ ಟು ದ ರೇಷಿಯೋ ಆಫ್ ಟೋಟಲ್ ಡಿಸ್ಪ್ಲೇಸ್ಮೆಂಟ್ ಟು ದ ಟೋಟಲ್ ಟೈಮ್ ಟೇಕನ್ ಸಿಂಪಲ್ ನಮ್ಮ ಡೆಫಿನಿಷನ್ ಬಗ್ಗೆ ಹಿಂಗೆ ಬಂದ್ಬಿಡ್ತೀನಿ ಎವರೇಜ್ ವೆಲಾಸಿಟಿ ಈಸ್ ಈಕ್ವಲ್ ಟು ಎವರೇಜ್ ವೆಲಾಸಿಟಿ ಈಸ್ ಈಕ್ವಲ್ ಟು ಟೋಟಲ್ ಡಿಸ್ಪ್ಲೇಸ್ಮೆಂಟ್ ಡಿವೈಡೆಡ್ ಬೈ ಟೋಟಲ್ ಟೈಮ್ ಟೇಕನ್ ಎಸ್ ದಟ್ ಈಸ್ ವಿ ಬಾರ್ ಈಸ್ ಈಕ್ವಲ್ ಟು ಎಸ್ ಟು ಮೈನಸ್ ಎಸ್ ಒನ್ ಡಿವೈಡೆಡ್ ಬೈ T2 minus T1 in general I will use one of the total displacement divided by total time taken that is V bar is equal to S2 minus S1 divided by T2 minus T1 yes the next point is instantaneous velocity instantaneous velocity symbol of v suffix int simple v int is equal to limit of delta s divided by delta t as delta t tends to zero instantaneous velocity can be defined as the ratio of limit of change in displacement to the change in time as change in time tends to zero that is v instant is equal to limit of delta s by delta t as delta t tends to zero or v instant instantaneous velocity is equal to ds divided by dt suppose you can take the object moving in x axis that automatically the instantaneous velocity is equal to dx divided by dt with respect to time or the given object moving in y axis therefore I instant is equal to dy by dt and this is the very simple concept of instantaneous velocity yes okay next title acceleration symbol small a ಇದು ವೆಲಾಸಿಟಿ ಅನ್ನು ಒಳಗೊಂಡಿರ್ತದೆ ಅದಕ್ಕೆ ದ ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿ ವಿತ್ ಟೈಮ್ ದ ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿ with time is called as acceleration that is acceleration is equal to velocity divided by time taken that is a is equal to v divided by t or a is equal to
v minus u divided by t. Change in velocity divided by time. V is the final velocity, u is initial velocity. Where u is the final velocity, u is the initial velocity. Yes, I got the next additional information. I think I'll write another point. Next point. It is a vector quantity. It is a vector quantity. Next, I will come this side. Its SI unit is meter per second square. How? The SI unit of acceleration is meter per second square. Yes, by using the very basic concept of acceleration, A is equal to V by T. But we know that V is equal to S divided by T, displacement divided by time. Substituting V is equal to S by T in this equation, yes, then acceleration A is equal to S by T whole divided by T. This numerator T multiplied to this T, then T into T is T square, automatically that is equal to S by T square. S is the displacement, their unit is meter, T is the time, their unit is second, but T square is the second square, therefore meter per second square is the unit of acceleration. We know understanding of this concept. Okay. Yes, the next point is, its dimension is, its dimension is, ಏನಂತಂದ್ರೆ ಡೈಮೆನ್ಷನ್ ಹಾಗಾದ್ರೆ ಮಾಸ್ ಇಲ್ಲ ಎಂ ರೇಷು ಜೀರೋ ಅಂತ ಎಸ್ ಡಿಸ್ಪ್ಲೇಸ್ಮೆಂಟ್ ಅದ ಎಲ್ ರೇಷು ಒನ್ ಅಂತ ಟಿ ಸ್ಕ್ವೇರ್ ಅದ ಕೆಳಗಡೆ ಮೇಲೆ ಟಿ ರೇಷು ಮೈನಸ್ ಟು ಎಂ ರೇಷು ಜೀರೋ ಎಲ್ ರೇಷು ಒನ್ ಟಿ ರೇಷು ಮೈನಸ್ ಟು ಈಸ್ ದ ಡೈಮೆನ್ಷನ್ ಆಫ್ ವಾಟರ್ ಎಕ್ಸಲರೇಷನ್ ಎಸ್ ದ ನೆಕ್ಸ್ಟ್ ಪಾಯಿಂಟ್ ಈಸ್ ಎವರೇಜ್ ಎಕ್ಸಲರೇಷನ್ average acceleration. The ratio of total change in velocity to the time, or simply average acceleration, A bar is equal to V2 minus V1 divided by water, delta T, that is equal to V2 minus V1 divided by delta T. Yes, it is clear. This is the average acceleration. Again, delta T equal to T2 minus T1. Or A bar is equal to average acceleration is equal to V2 minus V1 divided by T2 minus T1. You take anyone as your convenience. You can use either maybe A bar equal to delta V by delta T, or we can take A bar equal to V2 minus V1 divided by delta T, or we can take A bar is equal to V2 minus V1 divided by T2 minus T1. You can use the theory exam, anyone, but directly we can go into side exam like CET, NEET and ZEE depending upon option. The option may depend on that, ಹಾಗಾಗಿ ನಾವು ಸ್ಪ್ರೆಡ್ ಮಾಡ್ಕೋಬೇಕು, ವೈಡ್ ಹೋಗಬೇಕು, ಡೆಪ್ತ್ ಹೋಗಬೇಕಾಗ್ತದೆ, ಎಲ್ಲ ಕನ್ಸೆಪ್ಟ್ ಅನ್ನು ಅರ್ಥ ಮಾಡ್ಕೋಬೇಕಾಗ್ತದೆ. ಸೈ ಫಾರ್ ಸೈಡ್ ಎಕ್ಸಾಮ್ ಲೈಕ್ ನೀಟ್, JEE, CET. But in theory exam, anyone, you can use anyone, no problem. Yaka question avagutte, answer nimirutte theory exam nalli. But NEET, JEE, CET dalli
ಕ್ವೆಶ್ಚನ್ ಅವಲಕ್ತತಿ ಆನ್ಸರ್ ಅವಲಕ್ತತಿ ಯಾಕ ಆಪ್ಷನ್ ಆನ್ಸರ್ ಅಂತ ನಾಕ ಆಪ್ಷನ್ ದಾಗ ಆನ್ಸರ್ ಇರ್ತದೆ ಕ್ವೆಶ್ಚನ್ ಅವಲಕ್ತತಿ ಆನ್ಸರ್ ಅವಲಕ್ತತಿ ಅದಕ್ಕೆ ನಾವು ಆ ಪ್ರಕಾರ ಅಲ್ಲಿ ರೆಕ್ಟಿಫೈ ಮಾಡ್ಕೋಬೇಕಾಗುತ್ತೆ ಇಟ್ ಇಸ್ ಕ್ಲಿಯರ್ ಎಸ್ ದಿ ನೆಕ್ಸ್ಟ್ ಟೈಟಲ್ ಇಸ್ ಐ ಥಿಂಕ್ ಐ ವಿಲ್ ಟೇಕ್ ಇನ್ ದಿಸ್ ಸೈಡ್ ಇನ್ಸ್ಟಂಟೇನಿಯಸ್ ಎಕ್ಸಲರೇಷನ್ ದಿ ನೆಕ್ಸ್ಟ್ ಪಾಯಿಂಟ್ ಇಸ್ instantaneous acceleration instantaneous acceleration so simple a instant is equal to instantaneous acceleration is equal to limit of delta v by delta t as delta t tends to 0 instantaneous acceleration can be defined as ratio of limit of change in velocity to change in time as change in time tends to 0 yes or a instant is equal to instantaneous acceleration is equal to dv divided by dt yes we know understanding all of these things yes okay The next title is position time graph. Position time graph. Position time graph. That is x t graph. As you can use position symbol p or you can use the x x t graph. X t graph. X is a position x means position ibarit nodi x means position yes first point first you can define the position time graph the graph obtained by plotting position along y axis time along x axis is called a position time graph Repeat once again. The graph obtained by plotting position along y-axis, time t along x-axis is called a position time graph. That is x t graph. Or position versus time is called a. You break only to do break or break only. But the exam na here for man mask will be cut. That is position versus time is called a. is called a position time graph x t graph position time graph position versus time is called a position time graph yes simple yes the next point you can represent graphically graphical representation maadbekagutte yes y axis x axis x is position along y axis time is along x axis yes the first nature of graph like this yes what is this the position of particle is at rest means theta is 0 and velocity is also 0 therefore particle at rest particle is at rest this is the first graph the graph number 1 5 marks question 1 mark is a definition ಇಲ್ಲಿ 1 ಮಾರ್ಕ್ಸ್ ಬಂದ್ರಿ ಇಲ್ಲಿ 1 ಮಾರ್ಕ್ಸ್ ಬಂದ್ ನಿಮಗೆ ಇನ್ನು 3 ಮಾರ್ಕ್ಸ್ ಬೇಕಲ್ಲ ಇನ್ನು 3 ಗ್ರಾಫ್ ಹಾಕಬೇಕು ಸ್ಟೆಪ್ ವೈಸ್ ಮಾರ್ಕ್ಸ್ ಅಂತಂದ್ರೆ ಯೂಶುವಲಿ ನಿಮಗೆ ವ್ಯಾಲ್ಯೂಯೇಷನ್ ಅಲ್ಲಿ ದೆನ್ ನೆಕ್ಸ್ಟ್ ಪಾಯಿಂಟ್ ಇಸ್ ನೆಕ್ಸ್ಟ್ ಗ್ರಾಫ್ ಹಾಕಬೇಕಾದ್ರೆ ಅಗೇನ್ ಯು ಕ್ಯಾನ್ ಡ್ರಾ ಎಕ್ಸ್ ವೈ ಆಕ್ಸಿಸ್ ದಿಸ್ ಟು ಆರ್ ಪರ್ಪೆಂಡಿಕ್ಯುಲರ್ ವೈ ಆಕ್ಸಿಸ್ ಎಕ್ಸ್ ಆಕ್ಸಿಸ್ ದ ಪೊಸಿಷನ್ ಇಸ್ ಮೆಜರ್ಡ್ ಅಲಾಂಗ್ ವೈ ಆಕ್ಸಿಸ್
time t is measured along the x axis, then x measure of graph like this. Another, the resultant line is perpendicular to time axis, but time constant, yenato position increases. T is constant, T is constant, but x is increases, but time is constant. Yes, the next graph is again you can draw xy axis, y axis, x axis, the position along the y axis, time t along the x axis, the nature of graph like this. Real representation one thing, the starting position of the particle is at rest, then the velocity, increase in velocity. Velocity enagutto increase agutto because x with respect to time, therefore velocity increases. X is along y axis and t is along the x axis, the nature of graph like a straight line anadu. ಅದರ ಏನು ಅಂತ ನಾವು ರಿಪ್ರೆಸೆಂಟೇಷನ್ ಮಾಡ್ತೀವಿ ಅಂದ್ರೆ ಇದನ್ನ ಯೂನಿಫಾರ್ಮ್ ವೆಲಾಸಿಟಿ ಏನದ ಯೂನಿಫಾರ್ಮ್ ಅಂದ್ರೆ ಯೂನಿಫಾರ್ಮ್ ವೆಲಾಸಿಟಿ ಎಸ್ ಇಲ್ಲಿ ಒಂದು ಮಾರ್ಕ್ ಸಿಕ್ತು ನಿಮ್ಗೆ ಇಲ್ಲಿ ಒಂದು ಮಾರ್ಕ್ ಸಿಕ್ತು ಎಷ್ಟು 1 2 3 4 ಇನ್ನೊಂದು ಗ್ರಾಫ್ ಹಾಕ್ಬಿಟ್ರೆ ಮುಗಿದೋತ್ರಿ ಎಸ್ y axis, x axis, position x is along y axis, time t along x axis, yes, the nature of graph like this. ये representation मतलब रहता है increasing velocity, the velocity is increases, increasing velocity, yes, a simple concept. गोताई तो yes, I think all of you understanding all these things, it is clear. Yes, in a position idalli nana velocity time graph anta okay, the next title velocity time graph. ಅದಕ್ಕೆ ಎಕ್ಸ್ ಟಿ ಗ್ರಾಫ್ ಅಂತ ಹೇಳಿದ್ರೆ ಇದಕ್ಕೆ ಏನ್ ಮಾಡಬೇಕು, ವಿ ಟಿ ಗ್ರಾಫ್, ವೆಲಾಸಿಟಿ ಟೈಮ್ ಗ್ರಾಫ್. ಫಸ್ಟ್ ಪಾಯಿಂಟ್ ಈಸ್ ಡೆಫಿನಿಷನ್, ಎದ್ರದ್ರಿ ವೆಲಾಸಿಟಿ ಟೈಮ್ ಗ್ರಾಫ್. ದ ಗ್ರಾಫ್ ಆಪ್ಟೇಡ್ ಬೈ ಪ್ಲಾಟಿಂಗ್ ವೆಲಾಸಿಟಿ ಅಲಾಂಗ್ ವೈ ಎಕ್ಸಿಸ್, ಟೈಮ್ ಈಸ್ ಅಲಾಂಗ್ ಎಕ್ಸ್ ಎಕ್ಸಿಸ್ ಈಸ್ ಕಾಲ್ಡ್ ವೆಲಾಸಿಟಿ ಟೈಮ್ ಗ್ರಾಫ್. Repeat once again. The graph obtained by plotting velocity along y-axis, time t along x-axis is called a velocity time graph. Or velocity versus time is called a velocity time graph. You get 1 marks. Okay. In second point, you will agree. First representation, what the graph is. Yes. Y-axis, x-axis. Velocity is along y-axis. Time t is along x-axis. The nature of graph like this. ಏನ್ ರಿಪ್ರೆಸೆಂಟೇಷನ್ ಮಾಡ್ತಾರೆ ಇದನ್ನ, ಯೂನಿಫಾರ್ಮ್ ವೆಲಾಸಿಟಿ. ತಿಳೀತಾ? ಎಸ್, ದಿಸ್ ಇಸ್ ಅ ಯೂನಿಫಾರ್ಮ್ ವೆಲಾಸಿಟಿ. ದೆನ್ ಸೆಕೆಂಡ್ ಗ್ರಾಫ್, ಐ ಥಿಂಕ್ ಐ ವಿಲ್ ಡ್ರಾ ಇನ್ ದಿಸ್ ಸೈಡ್ ಅಗೇನ್, ವೆಲಾಸಿಟಿ ಟೈಮ್ ಗ್ರಾಫ್.
y-axis, x-axis, velocity along the y-axis, time t along the x-axis, the nature of graph like this. ये इधर नहीं है रिप्रेजेंटेशन मरता रही यूनिफॉर्म एक्सेलरेशन इस तो यूनिफॉर्म वेलोसिटी इधर ये ना तो यूनिफॉर्म वेलोसिटी है कांस्टेंट एक्सेलरेशन आपको क्या था यूनिफॉर्म वेलोसिटी इनटू ब्रैकेट में अगर एक्सेलरेशन इज कांस्टेंट कांस्टेंट एक्सेलरेशन इज कांस्टेंट इनटू ब्रैकेट में बट ये ना तो यूनिफॉर्म एक्सेलरेशन इट रिप्रेजेंट uniform acceleration uniform acceleration yes the next point third graph is again velocity v is along the y axis then time t is along the x axis the nature of graph like this means increasing acceleration ಏನ್ ರಿಪ್ರೆಸೆಂಟೇಶನ್ ಮಾಡ್ತಿದ್ದು ಇನ್ಕ್ರೀಸಿಂಗ್ ಎಕ್ಸಲರೇಷನ್ ಇನ್ಕ್ರೀಸಿಂಗ್ ಎಕ್ಸಲರೇಷನ್ ಎಸ್ ದೆನ್ ಲಾಸ್ಟ್ ಪಾಯಿಂಟ್ ಈಸ್ ಅಗೇನ್ ವೆಲಾಸಿಟಿ ಟೈಮ್ ಗ್ರಾಫ್ ವೆಲಾಸಿಟಿ ವಿ ಇಸ್ ಅಲಾಂಗ್ ವೈ ಎಕ್ಸಿಸ್ ದೆನ್ ಟೈಮ್ ಟಿ ಇಸ್ ಅಲಾಂಗ್ ಎಕ್ಸ್ ಎಕ್ಸಿಸ್ ದ ನೇಚರ್ ಆಫ್ ಗ್ರಾಫ್ ಲೈಕ್ ದಿಸ್ ಈ ಟೈಪ್ ಬಂತು ಹಾಗಾದ್ರೆ ಇದು ಏನ್ ರಿಪ್ರೆಸೆಂಟೇಶನ್ ಮಾಡ್ತದ decreasing acceleration adu increases itto idu enakada decreasing acceleration yes very simple graphs like I think all of you understanding all these things it is clear yes very good. Okay next equation of motion a very important angle equation of motion for uniform acceleration you can use the velocity time graph to use madkobekagutte yes adralli first one deduce v is equal to v naught plus at from vt graph means velocity time graph from vt graph graphically neevu enu madbekagutta adana derive madkobekagutta v equal to v naught plus at u v equal to u plus at antare u is replaced by v naught is the initial velocity endre yes from vt graph the first point is you can draw graph velocity diagram x axis measured along time y axis can be measured velocity first initial velocity is zero but in this case initial velocity is v naught it is not a zero automatically you can draw one rectangle ಇಲ್ಲಿ ಒಂದು ರೆಕ್ಟ್ಯಾಂಗಲ್ ತಗೋಬೇಕ್ರಿ ಇದಕ್ಕೆ ಓ ಅಂತ ಕೊಡ್ತೀನ ಇದಕ್ಕೆ ಎ ಅಂತ ಕೊಡ್ತೀನಿ ಇದಕ್ಕೆ ಸಿ ಅಂತ ಕೊಡ್ತೀನಿ ಇದಕ್ಕೆ ಡಿ ಅಂತ ಕೊಡ್ತೀನಿ ಎಸ್ ಹಾಗಾದ್ರೆ ನೆಕ್ಸ್ಟ್ ಏನಾಗಬೇಕು ನಮ್ಗೆ ಯೂನಿಫಾರ್ಮ್ ಎಕ್ಸಲರೇಷನ್ ಎಸ್ ಯೂನಿಫಾರ್ಮ್ ಎಕ್ಸಲರೇಷನ್ ಇಲ್ಲಿಂದ ಪಾಯಿಂಟ್ ಎಲ್ಲಿಂದ ಯೂನಿಫಾರ್ಮ್ ಎಕ್ಸಲರೇಷನ್ ಇಲ್ಲಿ ತರ ತಗೊಂಡಿದ್ವಿ ಅಂದ್ರೆ ಏನಾಗಿತ್ತು ಬಟ್ ಇನಿಷಿಯಲ್ ವೆಲಾಸಿಟಿ ಜೀರೋ ಆಗಿತ್ತು ಬಟ್ ಇನಿಷಿಯಲ್ ವೆಲಾಸಿಟಿ ಜೀರೋ ಬೇಕಾಗಿಲ್ಲ ಅದಕ್ಕೆ ಹಾಗಾಗಿ ನಾವು ಓಲಿಂದ ಎ ಪಾಯಿಂಟ್ ಜಂಪ್ ಆಗಿ ಒಂದು ರೆಕ್ಟ್ಯಾಂಗುಲರ್ ಮಾಡ್ಕೊಂಡು ಇಲ್ಲಿ ವೆಲಾಸಿಟಿ ಏನಾಗ್ತದೆ ಎಕ್ಸಲರೇಷನ್ ಏನಾಗ್ತು ಯೂನಿಫಾರ್ಮ್ ಆಗ್ಲಿಕ್ಕೆ ಎಕ್ಸಲರೇಷನ್ ಇನ್ಕ್ರೀಸ್ ಆಗ್ತದೆ ಇಲ್ಲಿ ತನ ಇಲ್ಲಿ ತನ ದೆನ್ ಹಾಗಾದ್ರೆ ಇದು ಪರ್ಪೆಂಡಿಕ್ಯುಲರ್ ಆಗೋಂಗ್ ಲೈನ್ ಡ್ರಾ ಮಾಡ್ಕೊಂಡ್ಬಿಟ್ಟಿ ಇದು ಪರ್ಪೆಂಡಿಕ್ಯುಲರ್ ಆಗೋಂಗ್ ಲೈನ್ ಡ್ರಾ ಮಾಡ್ ದಟ್ ಪಾಯಿಂಟ್ ಇಸ್ ಕಾಲ್ಡ್ ಬಿ ಹೌದಾ ಎಸ್ ಹಾಗಾದ್ರೆ ಓಎ ಇಸ್ ಈಕ್ವಲ್ ಟು ಇದು ಒಂದು ನಿಮ್ಮ ಟ್ರಯಾಂಗಲ್ ಇದು ಒಂದು ನಿಮ್ಮ ಟ್ರಯಾಂಗಲ್ ಸಿಕ್ತಿ ಈಗ ಇದು ಒಂದು ಟ್ರಯಾಂಗಲ್ ಯೂನಿಫಾರ್ಮ್ ಎಕ್ಸಲರೇಷನ್ ಎ ಬಿ ಏನಂತದ್ದು ಯೂನಿಫಾರ್ಮ್ ಎಕ್ಸಲರೇಷನ್ ಹೌದಾ ಯೂನಿಫಾರ್ಮ್ ಅಕಾಡಿಂಗ್ ಬೇಸಿಕ್ ಕನ್ಸೆಪ್ಟ್ ಡೆಫಿನೇಷನ್ ಇದು ಏನು ವಿ ನಾಟ್ ಇನಿಷಿಯಲ್ ವೆಲಾಸಿಟಿ
ಹಾಗಾದ್ರೆ OA is equal to V0 ಇತ್ತು ಅಂದ್ರೆ CD is also what V0 ಹೌದಾ CD ನು ಏನಾಗುತ್ತೆ V0 ಆಗುತ್ತೆ that is also V0 ಇನಿಷಿಯಲ್ ವೆಲಾಸಿಟಿ V0 ಮೀಟ್ ಇನಿಷಿಯಲ್ ವೆಲಾಸಿಟಿ ಸೋ OD is equal to what time OD is equal to time ಹೌದಾ if OD is equal to T AC is also T AC is also T AC ನು T ಆಗುತ್ತೆ ಹಾಗಾದ್ರೆ what is BD ರೀ BD ಎಷ್ಟಾತು BD ಏನಾಗುತ್ತೆ ಫೈನಲ್ ವೆಲಾಸಿಟಿ V ಫೈನಲ್ ವೆಲಾಸಿಟಿ V ಇಲ್ಲಿ ನೋಡಿ ನೋಡಿ V ಫೈನಲ್ ವೆಲಾಸಿಟಿ V BD ಹೌದಾ ಹಾಗಾದ್ರೆ what is the BC BC ಏನಾಗುತ್ತೆ ಇಲ್ಲಿ ಕೊಡ್ತೀನಿ ನೋಡಿ ಪಾಯಿಂಟ್ BC ಚೇಂಜ್ ಇನ್ ವೆಲಾಸಿಟಿ that is V minus V0 ಫೈನಲ್ ವೆಲಾಸಿಟಿ ಮೈನಸ್ ಇನಿಷಿಯಲ್ ವೆಲಾಸಿಟಿ ಯು ಗೆಟ್ ಚೇಂಜ್ ಇನ್ ವೆಲಾಸಿಟಿ ಎಸ್ ಐ ಥಿಂಕ್ ಗ್ರಾಫ್ ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ಅನ್ಸುತ್ತದೆ ರೀ ಹೌದಾ ನೋಡಿ OACD ಒಂದು ರೆಕ್ಟಾಂಗುಲರ್ ಅದ ಯಾಕೆ ನಾವು ಇಲ್ಲಿಂದ ತಗೋಬಾರದು ಅಂದ್ರೆ ಸಪೋಸ್ ಯು ಟೇಕ್ ದಿಸ್ AB ಲೈನ್ ಇನ್ ಒರಿಜಿನ್ O ಆಟೋಮ್ಯಾಟಿಕಲಿ ದ ಇನಿಷಿಯಲ್ ವೆಲಾಸಿಟಿ ಬಿಕಮ್ಸ್ 0 ಅದಕ್ಕೆ ಇನಿಷಿಯಲ್ ವೆಲಾಸಿಟಿ ಬೇಕಾಗುವುದರಿಂದ ಓ ಪಾಯಿಂಟ್ ಇಂದ ಎ ಪಾಯಿಂಟ್ ಗೆ ಜಂಪ್ ಆಗಿ ಏನ್ ಮಾಡ್ಕೊಂಡಿ ನಾನು ಒಂದು OACD ರೆಕ್ಟಾಂಗುಲರ್ ತಕ್ಕೊಂಡು ಮುಂದ ಎ ಪಾಯಿಂಟ್ ಇಂದ ಏನ್ ಮಾಡಿದೆ ಯೂನಿಫಾರ್ಮ್ ಎಕ್ಸಲರೇಷನ್ ಬಿ ತನವು ಆಮೇಲೆ ಬಿ ಇಂದ CD ಗೆ ಪರ್ಪೆಂಡಿಕ್ಯುಲರ್ ಅಂತ ಡ್ರಾ ಮಾಡ್ಕೊಂಡಿವಿ ದೇರ್ಫೋರ್ OA is equal to initial velocity V0 then automatically CD is also initial velocity V0 OD is equal to time t then AC is also time t BD is final velocity BC is change in velocity final velocity minus initial velocity ಅದನ್ನ ಇಲ್ಲಿ ಬರೆದಿದ್ದೀನಿ ನೋಡಿ let's OD is equal to AC is equal to T. T ಅಂದ್ರೆ ಏನು time interval interval then close the bracket ಹೌದಾ next ಬರ್ತಿದ್ವಿ OA is equal to ಇಲ್ಲದಲ್ಲ OA is equal to CD CD is equal to what V0 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 ಅಂದ್ರೆ ಏನ್ರಿ initial velocity initial velocity ಹೌದಾ ಎಸ್ ನೆಕ್ಸ್ಟ್ ಬರ್ತೀನಿ ಎಲ್ಲಿ ಬರ್ತೀನಿ ಬಿಡಿ ಬರ್ತೀನಿ ಹಾಗಾದ್ರೆ ಬಿಡಿ ಅಂದ್ರೆ ಎಷ್ಟದಾರಿ ಬಿಡಿ ಹಾ ವಿ ವಾಟ್ ಈಸ್ ದ ವಿ ಫೈನಲ್ ವೆಲಾಸಿಟಿ ಫೈನಲ್ ವೆಲಾಸಿಟಿ ಫೈನಲ್ ವೆಲಾಸಿಟಿ ದೆನ್ ಕ್ಲೋಸ್ ದ ಬ್ರಾಕೆಟ್ ನೆಕ್ಸ್ಟ್ ಏನು ಉಳಿತು ಸಿಡಿ ಉಳಿತು ಅಂದ್ರೆ ಸಿಡಿ ಅಂದ್ರೆ ಏನ್ರಿ ವಿ ಮೈನಸ್ ವಿ ನಾಟ್ ವಿ ಮೈನಸ್ ವಿ ನಾಟ್ ಅಂದ್ರೆ ಚೇಂಜ್ ಇನ್ ವೆಲಾಸಿಟಿ ಚೇಂಜ್ ಇನ್ ವೆಲಾಸಿಟಿ ಕೆಳಗೆ ಬರುತ್ತೆ ನೋಡಿ ಹಾ ಚೇಂಜ್ ಇನ್ ವೆಲಾಸಿಟಿ ಎಸ್ ಗೊತ್ತಾಯ್ತಾ ಎಸ್ ನೆಕ್ಸ್ಟ್ ಪಾಯಿಂಟ್ ಇಲ್ಲಿ ತಗೋತೀನಿ ಈಗ ಫ್ರಾಮ್ ಟ್ರಯಾಂಗಲ್ ರೈಟ್ ಆಂಗಲ್ ಟ್ರಯಾಂಗಲ್ ಯಾವುದು ಎ ಸಿ ಬಿ ಅಥವಾ ಎ ಬಿ ಸಿ ಎ ಬಿ ಸಿ ಫ್ರಾಮ್ ರೈಟ್ ಆಂಗಲ್ ಟ್ರಯಾಂಗಲ್ ಎ ಬಿ ಸಿ ಬೈ ಯೂಸಿಂಗ್ ಸ್ಲೋಪ್ ಫಾರ್ಮುಲಾ ಸ್ಲೋಪ್ ಈಸ್ ಈಕ್ವಲ್ ಟು ಸ್ಲೋಪ್ ಅಂದ್ರೆ ಯಾವ್ದು ಎ ಬಿ ಸ್ಲೋಪ್ ಈಸ್ ಈಕ್ವಲ್ ಟು ಬಿ ಸಿ ಡಿವೈಡೆಡ್ ಬೈ ಅಡ್ಡ ಸಾಲು ಸಾರಿ ಕಂಬ ಸಾಲು ಡಿವೈಡೆಡ್ ಬೈ ಅಡ್ಡ ಸಾಲು ಅಂದ್ರೆ ಎ ಸಿ ಸ್ಲೋಪ್ ಈಕ್ವಲ್ ಟು ಬಿ ಸಿ ಡಿವೈಡೆಡ್ ಬೈ ಎ ಸಿ ಬಿ ಸಿ ಡಿವೈಡೆಡ್ ಬೈ ಎ ಸಿ ರೈಟಾ ಸ್ಲೋಪ್ ಈಕ್ವಲ್ ಟು ಬಿ ಸಿ ಬೈ ಎ ಸಿ ಎಸ್ ದೆನ್ ಸ್ಲೋಪ್ ಈಸ್ ಈಕ್ವಲ್ ಟು ಬಿ ಸಿ ಈಸ್ ಈಕ್ವಲ್ ಟು ಹೌ ಮಚ್ ವಿ ಮೈನಸ್ ವಿ ನಾಟ್ ಡಿವೈಡ್ ಬೈ ಎ ಸಿ ಈಸ್ ಈಕ್ವಲ್ ಟು ಹೌ ಮಚ್ ಟಿ ಇಟ್ ಈಸ್ ಕ್ಲಿಯರ್ ವಿ ಮೈನಸ್ ವಿ ನಾಟ್ ಡಿವೈಡ್ ಬೈ ಹಾ ಸ್ಲೋಪ್ ರೈಟಾ ಎಸ್ ಆಟೋಮ್ಯಾಟಿಕ್ ಸ್ಲೋಪ್ ಬಿಕಮ್ಸ್ ವಾಟ್ ಎಕ್ಸಲರೇಷನ್ ದೆನ್ ಎ ಇಸ್ ಈಕ್ವಲ್ ಟು ವಿ ಮೈನಸ್ ವಿ ನಾಟ್ ಡಿವೈಡೆಡ್ ಬೈ ಟಿ ವಿ ಮೈನಸ್ ವಿ ನಾಟ್ ಡಿವೈಡ್ ಬೈ ಟಿ ಟಿ ಈ ಕಡೆ ಕಳಿಸಿ ಬಿಡ್ರಿ ಏನಾಗುತ್ತೆ ಹಾಗಾದ್ರೆ ಎ ಟಿ ಈಕ್ವಲ್ ಟು ಏನು ಉಳಿತು ವಿ ಮೈನಸ್ ವಿ ನಾಟ್ ವಿ ನಾಟ್ ಈ ಕಡೆ ತಂದ್ಬಿಡ್ರಿ ಇಲ್ಲಿ ಮೈನಸ್ ಇದ್ದ ಪ್ಲಸ್ ಆಗ್ತದೆ ಹಾಗಾದ್ರೆ ಏನಾಯ್ತು ಎ ಟಿ ಪ್ಲಸ್ ವಿ ನಾಟ್ ಈಸ್ ಈಕ್ವಲ್ ಟು ವಿ ದೇರ್ ಫೋರ್ ಫೈನಲ್ ವೆಲಾಸಿಟಿ ವಿ ಇಸ್ ಈಕ್ವಲ್ ಟು ವಿ ನಾಟ್ ಪ್ಲಸ್ ಎ ಟಿ ಎಸ್ ವೆರಿ ಸಿಂಪಲ್ ಡೆರಿವೇಶನ್ ಬಂತಿಲ್ಲ ನೋಡ್ರಿ ಡೆರಿವೇಶನ್ ಮಾಡಿದೀವಿ ಇಲ್ಲ ಡಿವೈಡ್ ಮಾಡಿದೀವಿ ಇದೇ ಈಕ್ವೇಶನ್ ಅಲ್ಲಿ ಬಂತು ವೆರಿ ಸಿಂಪಲ್ ಅದ ಹೌದಾ ಇಟ್ ಇಸ್ ಕ್ಲಿಯರ್ ಎಸ್ ಐ ಥಿಂಕ್ ಕ್ಲಿಯರ್ ಆಯ್ತು ಅನ್ಸ್ತದ್ರಿ ನೆಕ್ಸ್ಟ್ ಇನ್ನು ಎರಡು ಡೆರಿವೇಶನ್ ಅವು ಎರಡು ಡೆರಿವೇಶನ್ ನೆಕ್ಸ್ಟ್ ಕ್ಲಾಸ್ ನಲ್ಲಿ ಕಂಟಿನ್ಯೂ ಮಾಡೋಣ ಇನ್ನೊಂದು ಕ್ಲಾಸ್ ನಲ್ಲಿ ಇದು ಚಾಪ್ಟರ್ ಕ್ಲೋಸ್ ಆಗ್ತದೆ ಓಕೆ ಥ್ಯಾಂಕ್ ಯು